डॉक्टर ब्लॉग यूट्यूब चैनल वीक्षक नमस्कार नानु डॉक्टर नारायण मुद्गले सेक्सोलॉजिस्ट प्रैक्टिसिंग इन बैंगलोर लास्ट वन मंथ स्वल्प एक्चुअली नमेन रेगुलर सेक्सुअल टॉक इन एपिसोड्स नडीता है वन मंथ स्वल्प गैप आयतु पर्सनल रीजन दिंदा सो इवत्तिन विषय ऐन मानसिक ओत्तड मेंटल स्ट्रेस एंग्जायटी मत अद आ परिणाम बरुव सेक्सुअल वीकनेस मानसिक ओत्तड ಮತ್ತೆ ಲೈಂಗಿಕ ತೊಂದರೆ ಈ ವಿಷಯ ಮೇಲೆ ಮಾತಾಡ್ತೀನಿ. ಯಾಕಂದರೆ ನಾವು ಲಾಸ್ಟ್ ವಿಡಿಯೋಸ್ನಲ್ಲಿ ಸಾಕಷ್ಟು ಕವರ್ ಮಾಡಿದ್ವಿ, ಬಟ್ ಈ ಪಾರ್ಟ್ನ ತುಂಬ ಕಡಿಮೆ ಟೈಮ್ ಕೊಟ್ಟಿದ್ವಿ. ಸೊ ಇವತ್ತು ನಿರಂತರವಾಗಿ ಈ ವಿಷಯ ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಇದು ಒಂದು ಮೇನ್ ಆಫ್ ದ ಕಲ್ಪಿಟ್, ಸ್ಪೆಷಲಿ ಯಂಗ್ ಜನ್ರೇಷನ್ನಲ್ಲಿ. ಯಾವಾಗ ನಾವು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮುರಿಕೆ ಬಗ್ಗೆ ಮಾತಾಡ್ತೀವಿ ನೋಡಿ, ಸ್ಪೆಷಲಿ ಯಂಗ್ ಏಜ್ ನಿಮುರಿಕೆ ಎರಡು ಟೈಮ್ ಇರುತ್ತೆ. ಒಂದು ಏನಂದರೆ ಯಂಗ್ ಏಜ್ನಲ್ಲಿ ಬರುವ ಎರೆಕ್ಟೈಲ್ ಡಿಸ್ಫಂಕ್ಷನ್ನು, ಮತ್ತೊಂದು ಓಲ್ಡ್ ಏಜ್ನಲ್ಲಿ ಬರುವ. ಸೊ ಓಲ್ಡ್ ಏಜ್ನಲ್ಲಿ ಅದು ಏಜ್ ರಿಲೇಟೆಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ. ಬಟ್ ಈ ಯಂಗ್ ಏಜ್ನಲ್ಲಿ ಏನು ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ ನೋಡಿ, ಮೋಸ್ಟ್ ಆಫ್ ದ ಟೈಮ್ ಅದು ಆ್ಯಂಗ್ಸೈಟಿ ಇರುತ್ತೆ, ಜೊತೆಗೆ ಏನಿರುತ್ತೆ ವರ್ಕ್ ರಿಲೇಟೆಡು ಅಥವಾ ಯಾವುದೋ ಸ್ಟ್ರೆಸ್. ಆ ಸ್ಟ್ರೆಸ್ನಿಂದ ಏನಾಗುತ್ತೆ, ಯಾವಾಗ ಬಾಡಿನಲ್ಲಿ ಸ್ಟ್ರೆಸ್ ಇರುತ್ತೆ ನೋಡಿ, ಜಾಸ್ತಿ ವರ್ಕ್ ಒತ್ತಡ ಇರುತ್ತೆ ಅಥವಾ ಹೊಸ ಹೊಸ ಮದುವೆ ಆಗಿದೆ, ಮದುವೆ ಟೈಮ್ನಲ್ಲಿ ಸ್ವಲ್ಪ ಓಡಾಟ ಜಾಸ್ತಿ ಆಯಿತು, ಮದುವೆ ಎಲ್ಲ ಸಮಾರಂಭ ಮುಗಿಸ್ಬೇಕು, ಅದ್ರದ್ದು ಒಂದು ಸ್ಟ್ರೆಸ್ಸು, ಜೊತೆಗೆ ಸ್ವಲ್ಪ ಫೈನಾನ್ಷಿಯಲ್ ಆಸ್ಪೆಕ್ಟು ಇದು ಇರುತ್ತೆ ಇನ್ವಾಲ್ವ್ಮೆಂಟ್, ಅದರದಿಂದ ಸ್ಟ್ರೆಸ್ಸು. ಆ ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗೈತೆ ನೋಡಿ ಬಾಡಿನಲ್ಲಿ, ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಸಿಕ್ರೇಷನ್ ಆಗಿಬಿಡುತ್ತೆ. ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಸಿಕ್ರೇಟ್ ಆಗಿದ್ದಾಗ ಇದು ಕಾರ್ಟಿಸಾಲ್ ಏನಿರುತ್ತೆ ನೋಡಿ, ಕಾರ್ಟಿಸಾಲ್ ಯಾವಾಗ ಜಾಸ್ತಿ ಆದಮೇಲೆ ಏನಾಗುತ್ತೆ, ಟೆಸ್ಟೋಸ್ಟಿರೋನ್ ಅಂದರೆ ಸೆಕ್ಸ್ಗೆ ಇಂಪಾರ್ಟೆಂಟ್ ಇದ್ದಿದ್ದು ಹಾರ್ಮೋನ್ ಏನಿದೆಯಲ್ಲ ಟೆಸ್ಟೋಸ್ಟಿರೋನು, ಅದು ಕಡಿಮೆ ಆಗುತ್ತೆ. ಕಾರ್ಟಿಸಾಲ್ ಜಾಸ್ತಿ ಆಯಿತು, ಟೆಸ್ಟೋಸ್ಟಿರೋನ್ ಕಡಿಮೆ ಆಯಿತು ಅಂದರೆ ಏನಾಗುತ್ತೆ, ನಿಮಗೆ ಸೆಕ್ಸ್ ಮಾಡಬೇಕಂದ್ರೆ ನಿಮಗೆ ಸೆಕ್ಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಸಿಕ್ರೇಟ್ ಆಗಿಲ್ಲ ಅಂದರೆ ನಿಮುರ್ಕೆನೇ ಆಗಲ್ಲ. ಸೊ ನೀವು ನೋಡ್ತಿರ್ಬೋದು ಒಬ್ಬರು ತುಂಬ ಫಿಸಿಕಲಿ ಚೆನ್ನಾಗಿರ್ತಾರೆ, 6 ಫೀಟ್ ಹೈಟ್ ಇರುತ್ತೆ, ಹೆಲ್ದಿ ಇರ್ತಾರೆ, 85-90 kg ವೇಟ್ ಇರುತ್ತೆ, ಬಟ್ ಆ ಥರನೂ ಪೇಷಂಟ್ ನಮ್ಮ ಹತ್ರ ಬಂದುಬಿಟ್ಟು ಹೇಳ್ತಾರೆ, ಸರ್ ನನಗೆ ಎಲ್ಲ ರೀತಿದಿಂದ ಚೆನ್ನಾಗಿದೆ, ನಾನು ಒಂದು ಒಳ್ಳೆಯ ಆಫೀಸರ್ ಇದ್ದೀನಿ, ಒಳ್ಳೆಯ ನಾನು ಒಂದು ಫಿಸಿಕಲ್ ಟೀಚರ್ ಇದ್ದೀನಿ, ಅಥವಾ ನಾನು ಒಂದು ಆಥ್ಲೀಟ್ ಇದ್ದೀನಿ, ಎಲ್ಲ ರೀತಿದಿಂದ ನಾನು ಫಿಸಿಕಲಿ ಭಾಳ ಸ್ಟ್ರಾಂಗ್ ಇದ್ದೀನಿ, ಬಟ್ ಆದ್ರೂ ನನಗೆ ಸೆಕ್ಸುವಲ್ ಪ್ರಾಬ್ಲಮ್ ಇದ್ದೇ ಇದೆ. ಸೊ ಈ ಥರ ಯಾವಾಗೂ ನೀವು ತಿಳ್ಕೊಬೇಡಿ, ಇವ್ನು ಹೆಲ್ದಿ ಇದ್ದಾನೆ, ಚೆನ್ನಾಗಿದ್ದಾನೆ ಅಂದರೆ ಅವ್ನು ಸೆಕ್ಸುವಲ್ ಲೈಫ್ ಅಥವಾ ಸೆಕ್ಸ್ ಪ್ರಾಬ್ಲಮ್ ಬರಲ್ಲ ಅಂತ. ಅವರಿಗೂ ಬರ್ಬೋದು, ಯಾಕಂದರೆ ಇಟ್ ಈಸ್ ಇಂಡೈರೆಕ್ಟ್ಲಿ ಏನಿದೆ ಸ್ಟ್ರೆಸ್ ಮೇಲೆ ಡಿಪೆಂಡ್ ಇದೆ. ಸೊ ಫಸ್ಟ್ ನೀವೇನು ಮಾಡಬೇಕು, ಸ್ಟ್ರೆಸ್ನ ಕಂಟ್ರೋಲ್ ಮಾಡಬೇಕು. ಸೊ ಸ್ಟ್ರೆಸ್ ಕಂಟ್ರೋಲ್ ಮಾಡಬೇಕಂದ್ರೆ ಏನು ಮಾಡಬೇಕು, ಮೇನ್ಲಿ ಸ್ವಲ್ಪ ನೀವೇನು ವರ್ಕ್ ಮಾಡ್ತಾಯಿದ್ದೀರ ನೋಡಿ, ಅದರಲ್ಲಿ ಸ್ವಲ್ಪ ಒಂದು ಟೆಂಪೊರರಿ ರಜೆ ಮಾಡ್ಬೋದು, 1 ವೀಕ್ ಆರ್ 15 ಡೇಸ್ ರಜೆ ಮಾಡಿಬಿಟ್ಟು ಸ್ವಲ್ಪ ವರ್ಕ್ ಲೋಡು ಇದು ಮಾಡಿಬಿಟ್ಟು ಯಾವುದು ಬೇರೆ ಪ್ಲೇಸ್ ಚೇಂಜ್ ಆಫ್ ಪ್ಲೇಸ್ ಮಾಡಿ ಬೇರೆ ಪ್ಲೇಸ್ನ ಸ್ವಲ್ಪ ಫ್ರೆಂಡ್ಸ್ ಜೊತೆಗೆ ಅಥವಾ ಫ್ಯಾಮಿಲಿ ಜೊತೆಗೆ ಹೋಗಿ ಬಂದ್ರೇ ಸ್ವಲ್ಪ ಸ್ಟ್ರೆಸ್ ರಿಲೀವ್ ಇರುತ್ತೆ. ಜೊತೆಗೆ ಕ್ವಾಲಿಟಿ ಟೈಮ್ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಜೊತೆಗೆ ಶೇರ್ ಮಾಡಿದ್ರೆ ಅಥವಾ ಈ ಥರ ಸ್ಟ್ರೆಸ್ ರೆಡ್ಯೂಸ್ ಆಗ್ಬೋದು. ಜೊತೆಗೆ ದಿನನಿಮಿತ್ತ ಏನು ಮಾಡಬೇಕು, ವಾಕ್ ಮಾಡಬೇಕು. ಯಾಕಂದರೆ ಒಂದು ಸ್ಟಡಿ ಹೇಳುತ್ತೆ, ಯಾರು ಪರ್ಸನ್ನು ಡೈಲಿ ವಾಕ್ ಮಾಡ್ತಾರೆ ನೋಡಿ, ಆಲ್ಮೋಸ್ಟ್ 30% ಆಫ್ ದ ಟೈಮ್ ಅವ್ರಿಗೆ ಸೆಕ್ಸುವಲ್ ವೀಕ್ನೆಸ್ ಬರೋದಿಲ್ಲ. ಸೊ ವಾಕ್ ಡೈಲಿ ಮಾಡ್ತಾಯಿರಿ. ಜೊತೆಗೆ ಮೆಡಿಟೇಷನ್, ಪ್ರಾಣಾಯಾಮ ತುಂಬ ಇಂಪಾರ್ಟೆಂಟು, ಅನುಲೋಮ್ ವಿಲೋಮ್ ಅದರಲ್ಲಿ. ಯಾಕಂದರೆ ಅರ್ಲಿ ಮಾರ್ನಿಂಗ್ ನೀವು ಇದು ಮಾಡಿದ್ರೆ ಏನಾಗುತ್ತೆ, ಒಳ್ಳೆ ಬಾಡಿಗೆ ಬ್ರೈನ್ಗೆ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ. ಬ್ರೈನ್ಗೆ ಯಾವಾಗ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ ನೋಡಿ, ಹ್ಯಾಪಿ ಹಾರ್ಮೋನ್ ಜಾಸ್ತಿ ಸಿಕ್ರೀಟ್ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಇನ್ ದ ಸೆನ್ಸ್ ಎಫಿಡಿಫ್ರಿನ್ ಇರಲಿ, ಡೊಪಾಮೈನ್ ಇರಲಿ, ಆಮೇಲೆ ಅಡ್ರಿನಲಿನ್ ಇರಲಿ. ಈ ಹಾರ್ಮೋನ್ಸ್ ಏನು ಮಾಡುತ್ತೆ, ಬಾಡಿನಲ್ಲಿ ಒಂದು ಉತ್ಸಾಹ ತರುತ್ತೆ. ಸೊ ಇದ್ರದ್ದು ಏನಾಗುತ್ತೆ, ಅವಾಗ ಟೆಸ್ಟೋಸ್ಟಿರೋನ್ ಜಾಸ್ತಿ ಆಗುತ್ತೆ. ಯಾವಾಗ ಟೆಸ್ಟೋಸ್ಟಿರೋನ್ ಜಾಸ್ತಿ ಆಗುತ್ತೆ ನೋಡಿ, ಆರಾಮಾಗಿ ನೀವು ಸೆಕ್ಸ್ ಮಾಡ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಫುಡ್ನಲ್ಲಿ ನೋಡಿ, ಡ್ರಮ್ ಸ್ಟಿಕ್ ತೊಗೋಬೋದು. ನಾನು ಮುಂಚೆನೂ ಹೇಳಿದ್ದೀನಿ, ಇದು ಒಂದು ನ್ಯಾಚುರಲ್ ಅಫ್ರೋಡಿಸ್ಟಿಕ್ಕು, ಸ್ಟ್ರೆಸ್ ಕೂಡ ರಿಲೀವ್ ಮಾಡುತ್ತೆ. ಜೊತೆಗೆ ಆಮೇಲೆ ಏನು ಮಾಡಬೇಕಂದ್ರೆ, ಡ್ರೈ ಫ್ರೂಟ್ ಚೆನ್ನಾಗಿ ತಿನ್ನಿ, ಜೇನುತುಪ್ಪ ತಿನ್ನಿ, ಹಾಲು ಮೊಸರು ಮಜ್ಜಿಗೆ ಚೆನ್ನಾಗಿ ಯೂಸ್ ಮಾಡಿ, ಆಕಳು ತುಪ್ಪ ಎಲ್ಲ ಚೆನ್ನಾಗಿ ಯೂಸ್ ಮಾಡಿ. ಮೇನ್ಲಿ ಏನಂದರೆ, ಸ್ವಲ್ಪ ಯಾರು ನಿಮಗೆ ಪರ್ಟಿಕ್ಯುಲರ್ ಐಟಮ್ದಿಂದ ಅಥವಾ ಪರ್ಟಿಕ್ಯುಲರ್ ಥಿಂಗ್ದಿಂದ ನಿಮಗೆ ಸ್ಟ್ರೆಸ್ ಆಗ್ತಾಯಿದೆ ನೋಡಿ, ಅದರದಿಂದ ಟೆಂಪ್ರರಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ನಿಮ್ಮ ಪಾರ್ಟ್ನರ್ ಜೊತೆಗೆ ಇದು ಪ್ರಾಬ್ಲಮ್ ಎಲ್ಲ ಶೇರ್ ಮಾಡಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮು ನೀವು ಹೊಸ ಮದುವೆ ಆಗಿದೆ, ಈ ಥರ ನಿಮಗೆ ಎರೆಕ್ಷನ್ ಆಗ್ತಾ ಇಲ್ಲ ಅಂದರೆ ನಿಮಗೊಂದು ಭಯ ಇರುತ್ತೆ, ಈಗ ನಮ್ಮ ಪಾರ್ಟ್ನರ್ ಏನು ತಿಳ್ಕೊತಾರೋ, ಅವ್ರ ತಂದೆ ತಾಯಿಗೆ ಏನಾದರೂ ಇನ್ಫಾರ್ಮ್ ಮಾಡ್ತಾರೋ ಏನೋ ಅಂತ. ಅವ್ರಿಗೆ ಅನ್ಸ್ಕೊಳ್ಳಿ, ನಾನು ಏನ ಚೆನ್ನಾಗಿದೆ, ಸ್ವಲ್ಪ ಸ್ಟ್ರೆಸ್ದಿಂದ ಈ ಥರ ಆಗ್ತಾಯಿದೆ, ಜಸ್ಟ್ ಗಿವ್ ಮೀ ಸಮ್ ಟೈಮ್, ಸ್ವಲ್ಪ ನನ್ನ ಜೊತೆಗೆ ನನ್ನ ಟೈಮ್ ಶೇರ್ ಮಾಡು, ಎಲ್ಲ ರೀತಿದಿನ ಅವ್ರ ಜೊತೆಗೆ ಇರಿ. ಓನ್ಲಿ ಸ್ವಲ್ಪ ಸೆಕ್ಸ್ ಮಾಡುವಾಗ ಏನು ಮಾಡಿ ಅಂದರೆ, ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ನಲ್ಲಿ ತೊಳಿ, ನನಗೆ ಈ ಥರ ಇದೆ, ಇದು ಮುಂಚೆ ಆ್ಯಕ್ಚುಲಿ ನಾನು ಯಾವಾಗ ನಾನು ಈ ಥರ ಆಗಿರಲಿಲ್ಲ, ಅದ್ರ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ, ಬಟ್ ಆಗ್ತಾಯಿದೆ.
ಡಾಕ್ಟರ್ ಕನ್ಸಲ್ಟ್ ಮಾಡ್ತೀನಿ ಕನ್ಸಲ್ಟ್ ಮಾಡಿಬಿಟ್ಟು ಅವರು ಏನು ಸಜೆಸ್ಟ್ ಮಾಡ್ತಾರೆ ಸ್ವಲ್ಪ ಸ್ಟ್ರೆಸ್ ರಿಲೀವಿಂಗ್ ಮೆಡಿಸಿನ್ ಹೇಳ್ತಾರೆ ಡಾಕ್ಟರು ನೀವು ಆಯುರ್ವೇದದಲ್ಲಿ ನೋಡಿದ್ರೆ ಸಾಕಷ್ಟು ಸ್ಟ್ರೆಸ್ ರಿಲೀವಿಂಗ್ ನ್ಯಾಚುರಲ್ ಮೆಡಿಸಿನ್ ಸಿಗ್ಬೋದು ನಿಮಗೆ ಸೊ ಅದು ತಗೋಬೋದು ಮನೆಯಲ್ಲಿ ನೀವು ನ್ಯಾಚುರಲ್ ಅಂದರೆ ಅಶ್ವಗಂಧ ಪೌಡರು ಅಶ್ವಗಂಧ ನಿಮಗೆ ಸೆಕ್ಸ್ ಲೈಫ್ನೂ ಇಂಪ್ರೂವ್ ಮಾಡುತ್ತೆ ಜೊತೆಗೆ ಸ್ಟ್ರೆಸ್ನೂ ಕಡಿಮೆ ಮಾಡುತ್ತೆ ಜೊತೆಗೆ ಬ್ರಾಹ್ಮಿ ವಟಿ ಅಂತಿದೆ ಅಥವಾ ಮಾನಸ್ಮಿತ್ರ ವಟಿ ಅಂತ ಸಿಗುತ್ತೆ ಸೊ ಇದು ಏನಿದೆ ಡೈರೆಕ್ಟ್ ನೀವು ತೊಗೊಳ್ಳೋಕ್ಕಿಂತ ಒಂದು ಪರ್ಸ್ನಲ್ ಡಾಕ್ಟರ್ನ ಭೇಟಿಯಾಗಿ ಅವ್ರಿಗೆ ಕನ್ಸಲ್ಟ್ ಮಾಡಿ ಈ ಥರ ಪ್ರಾಬ್ಲಮ್ ಇದೆ ಫಸ್ಟ್ ನಾವು ಏನದೆ ಯಾವ್ದು ಸಿಂಪ್ಟಮ್ ಇದೆ ನೋಡಿ ಸಿಂಪ್ಟಮ್ನ ಟ್ರೀಟ್ ಮಾಡಬಾರ್ದು ಆ ಲಕ್ಷಣ ಯಾಕೆ ಬಂತು ಫಿಸಿಕಲ್ ವೀಕ್ನೆಸ್ಸಿಂದ ಬಂದಿದೆ ಅಥವಾ ಮಾನಸಿಕ ಒತ್ತಡದಿಂದ ಬಂದಿದೆ ಅದು ರೂಲ್ ಔಟ್ ಮಾಡಿ ಅದ್ರ ಪರ್ಟಿಕ್ಯುಲರ್ ಏನಿದೆ ಮೆಡಿಸಿನ್ ಕೊಟ್ಬಿಟ್ರೆ ವಿದಿನ್ ಸ್ಪ್ಯಾನ್ ಆಫ್ 15 ಡೇಸ್ ಆರ್ 20 ಡೇಸ್ನಲ್ಲಿ ಯಾವುದೋ ಸ್ಟ್ರೆಸ್ ರಿಲೇಟೆಡ್ ಏನು ಸೆಕ್ಸುವಲ್ ವೀಕ್ನೆಸ್ ಏನು ಬಂದಿದೆ ನೋಡಿ ಅದಕ್ಕೆ ನಾವು ಸರಿಪಡಿಸ್ಬೋದು ಯಾಕಂದರೆ ಇವತ್ತು ನಾಳೆ ಎಲ್ಲ ಕಡೆ ನೋಡ್ಬೋದು ಎಲ್ಲ ಬರೀ ಮಷಿನ್ ಥರ ಬಿಹೇವ್ ಮಾಡ್ತಾಯಿದ್ದಾರೆ ಜನ ಬರೀ ದುಡ್ಡು 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 ಆಸ್ತಿ ಮಾಡಬೇಕು ದುಡ್ಡು ಮಾಡಬೇಕು ಸ್ಯಾಟಿಸ್ಫ್ಯಾಕ್ಷನ್ ಏನಿಲ್ಲ ಲೈಫ್ನಲ್ಲಿ ಅದರದಿಂದ ಏನಾಗುತ್ತೆ ಸ್ಟ್ರೆಸ್ ತುಂಬ ಆಗುತ್ತೆ ಮತ್ತು ಸ್ಟ್ರೆಸ್ಗೆ ಎಲ್ಲಕ್ಕಿಂತ ಬೆಸ್ಟ್ ಮೆಡಿಸಿನ್ ಅಂದರೆ ಸ್ಲೀಪ್ ನೀವು ಎಷ್ಟು ಪ್ರಾಪರ್ ಸ್ಲೀಪ್ ಮಾಡ್ತೀರಾ ಅಷ್ಟು ನೀವು ನಿಮ್ಮ ಬ್ರೈನ್ ರಿಲ್ಯಾಕ್ಸ್ ಇರುತ್ತೆ ಅಷ್ಟು ನಿಮ್ಮ ರಿಲ್ಯಾಕ್ಸ್ ಆಗಿ ಇರ್ತೀರ ಸೊ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಮಲ್ಕೊಡಿ ಆದಷ್ಟು ಸ್ಟ್ರೆಸ್ ಫ್ರೀ ಇರಿ ಮತ್ತು ಸೆಕ್ಸುವಲ್ ಲೈಫ್ನ ಎಂಜಾಯ್ ಮಾಡಿ ಧನ್ಯವಾದ